ರಾಜ್ಯದಲ್ಲಿ ನಡೆಯುವ ಘಟನೆಗಳ ಮುಂದುವರಿದ ಭಾಗವಾಗಿ ನಾನು ತೆಗೆದಿದ್ದಾರೆ ಅನ್ನುವಂಥದ್ದನ್ನ ನಾನು ಒಪ್ಪುವುದಿಲ್ಲ. ಆಮೇಲೆ ನಾನು ಒಬ್ಬ ಮುಸಲ್ಮಾನ್ ಅನ್ನುವ ಕಾರಣಕ್ಕಾಗಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ ಪದಮುಕ್ತಗೊಳಿಸಿದ್ದಾರೆ ಅನ್ನುವಂಥದ್ದನ್ನು ನಾನು ಒಪ್ಪುವುದಿಲ್ಲ. ಯಾಕಂತ ಹೇಳಿದ್ರೆ ನಾನು ಮುಸಲ್ಮಾನ್ ಅನ್ನುವಂಥದ್ದು 17 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಗೆ ಗೊತ್ತಿತ್ತು. ನನಗೆ ಎಲ್ಲ ಅವಕಾಶಗಳನ್ನು ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಕೊಟ್ಟಿತ್ತು. ಆಮೇಲೆ ಬೇರೆ ಬೇರೆ ರಾಜ್ಯಗಳಿಗೆ ನನ್ನನ್ನು ಪ್ರಭಾರಿಯಾಗಿ ಕೂಡ ಪಕ್ಷ ಕಳಿಸಿತ್ತು. ಬೇರೆ ಬೇರೆ ಜವಾಬ್ದಾರಿಗಳನ್ನೆಲ್ಲ ಕೊಡುವಾಗ ನಾನು ಮುಸಲ್ಮಾನ್ ಅಂತವರಿಗೆ ಗೊತ್ತಿತ್ತು. ಅದರಿಂದಾಗಿ ನನ್ನ ಧರ್ಮದ ಕಾರಣದಿಂದಾಗಿ ನನ್ನನ್ನು ಪದಮುಕ್ತಗೊಳಿಸಲಾಗಿದೆ ಅನ್ನತಕ್ಕಂಥ ವದಂತಿಗಳು ಇದು ಸತ್ಯಕ್ಕೆ ದೂರ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆ ಕಾರಣದಿಂದ ಖಂಡಿತ ಆಗಲಿಕ್ಕೆ ಸಲ್ಲ. ಮತ್ತು ಇತ್ತೀಚೆಗೆ ನಡೆದ ಬೆಳವಣಿಗೆಗಳಲ್ಲಿ ಕೂಡ ಹಾಗೆ ಸರ್ಕಾರದ ಪಾತ್ರವನ್ನು ಮತ್ತು ಏನು ನ್ಯಾಯಾಲಯದ ತೀರ್ಪುಗಳಿತ್ತು ಇವೆಲ್ಲವನ್ನು ಗೌರವಿಸಿಕೊಂಡೇ ನಾನು ಮಾತಾಡಿದ್ದೇನೆ. ಇದರಲ್ಲಿ ಕೂಡ ಚ್ಯುತಿ ಬರುವಂಥದ್ದು ಯಾವುದು ಕಂಡು ಬರುವುದಿಲ್ಲ. ಅದರಿಂದಾಗಿ ಇತ್ತೀಚಿನ ಬೆಳವಣಿಗೆಗಳು ಇದಕ್ಕೆ ಕಾರಣ ಅನ್ನುವಂಥದ್ದನ್ನು ನಾನು ಒಪ್ಪುವುದಿಲ್ಲ. ಅವರು ಕೂಡ ಆದೇಶದ ಪ್ರತಿ ನಾನು ನೋಡಿದೆ. ಕನ್ನಡ ಸಂಸ್ಕೃತಿ ಇಲಾಖೆ ನನ್ನನ್ನು ಪದಮುಕ್ತಗೊಳಿಸಿದೆ ಅಂತ ಹೇಳಿ ಕಳಿಸಿದ್ದಾರೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅದರಲ್ಲೂ ಕಾರಣವನ್ನು ತಿಳಿಸಲಿಲ್ಲ. ನಾನು ಕೂಡ ಕಾರಣದ ಹುಡುಕಾಟದಲ್ಲಿದ್ದೇನೆ. ಇಂಥ ಕಾರಣ ಅಂತ ಹೇಳಿದಾಗ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಲಿಕ್ಕೆ ಒಳ್ಳೆಯದಾಗ್ತದೆ. ಕಾರಣ ಹೇಳದೆ ಪದಮುಕ್ತಗೊಳಿಸಿದ್ದಾರೆ. ಆಮೇಲೆ ಸರ್ಕಾರ ಆಗಲಿ ಪಕ್ಷ ಆಗಲಿ ಆದೇಶ ಕೊಡುವಂಥದ್ದು ಅದನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ. ಖಂಡಿತವಾಗಿಯೂ ನನಗೆ 2.5 ವರ್ಷ ಅಕಾಡೆಮಿ ಅಧ್ಯಕ್ಷರಾಗಿ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಕರ್ನಾಟಕ ಸರ್ಕಾರವನ್ನು, ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಮತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರಿಗೆ ಮತ್ತು ಪಕ್ಷಕ್ಕೆ ನಾನು ತುಂಬ ಹೃದಯದ ಧನ್ಯವಾದವನ್ನು ನಾನು ಖಂಡಿತವಾಗಿ ನಾನು ಸಲ್ಲಿಸ್ತೇನೆ. ಖಂಡಿತವಾಗಿಯೂ ಇದರಲ್ಲಿ ಬೇಸರ ಪಡುವಂಥದ್ದೇನಿಲ್ಲ. ಪಕ್ಷ ಏನು ತೀರ್ಮಾನ ಮಾಡಿದೆ ಆ ತೀರ್ಮಾನಕ್ಕೆ ನಾನು ಖಂಡಿತವಾಗಿ ನಾನು ಬದ್ಧನಾಗಿದ್ದೇನೆ.